ಅಗಸ್ತ್ಯರ ಬದುಕೇ ಒಂದು ವಿಸ್ಮಯ. ಅವರ ಹುಟ್ಟಿನ ಹಿಂದೆಯೇ ಒಂದು ವಿಜ್ಞಾನವಿದೆ. ಆಗಿನ ಕಾಲಕ್ಕೆ ಬರಿಗಾಲಲ್ಲೇ ದೇಶ ವಿದೇಶಗಳನ್ನು ಸುತ್ತಿದ್ದ ಅಗಸ್ತ್ಯ ಮಹರ್ಷಿ, ವೈಮಾನಿಕ ಹಾಗೂ ರಾಸಾಯನ ವಿಜ್ಞಾನಕ್ಕೆ ಅವರು ಕೊಟ್ಟ ಕೊಡುಗೆ ಅಪಾರ. ಇಂತಹ ಮಹರ್ಷಿಯ ಬದುಕು ಹೇಗಿತ್ತು ನೀವೇ ನೋಡಿ. ಅಗಸ್ತ್ಯ ಮುನಿ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರೋ ಈ ಮಹಾಮುನಿಯ ಬದುಕೆ ಒಂದು ಮಹಾಪಯಣ. ಸಾವಿರಾರು ವರ್ಷಗಳ ಹಿಂದೆಯೇ ದೇಶದ ಉದ್ದಗಲಕ್ಕೂ ಸುತ್ತಿದ್ದ ಮಹಾನ್ ಋಷಿ ಇವರು. ಭಾರತ ಮಾತ್ರವಲ್ಲ, ಇಂಡೋನೇಷ್ಯಾ, ಕಾಂಬೋಡಿಯಾಗಳಲ್ಲೂ ಈ ಅಗಸ್ತ್ಯ ಮಹರ್ಷಿಯ ಹೆಜ್ಜೆ ಗುರುತುಗಳಿವೆ. ರಾಮಾಯಣದಿಂದ ಹಿಡಿದು ಮಹಾಭಾರತದವರೆಗೆ, ಪುರಾಣಗಳಿಂದ ಹಿಡಿದು ಇತಿಹಾಸದವರೆಗೆ ನೂರಾರು ಕಥೆಗಳಲ್ಲಿ ಅಗಸ್ತ್ಯ ಮುನಿಯ ಉಲ್ಲೇಖವಿದೆ. ದೇಶದ ಯಾವುದೇ ಮೂಲೆಗೆ ಹೋದರೂ ಈ ಅಗಸ್ತ್ಯರ ಕುರಿತು ಸಾವಿರಾರು ಸ್ಥಳ ಪುರಾಣಗಳು ನಮಗೆ ಸಿಗ್ತವೆ. ವಿಶೇಷ ಅಂದ್ರೆ ಅಗಸ್ತ್ಯರ ಹುಟ್ಟಿನ ಹಿಂದೆ ಒಂದು ವಿಜ್ಞಾನವಿದೆ. ನಾವೆಲ್ಲ ಗರ್ಭ ಸಂಭವರು, ತಾಯಿಯ ಗರ್ಭದಲ್ಲಿ ಬೆಳೆದವರು. ಆದ್ರೆ ಈ ಅಗಸ್ತ್ಯ ಮಹರ್ಷಿ ಬೆಳೆದದ್ದು ಕುಂಭದಲ್ಲಿ, ಅಂದ್ರೆ ಮಣ್ಣಿನ ಪಾತ್ರೆಯಲ್ಲಿ. ನಾವಿವತ್ತು ಆಧುನಿಕ ವಿಜ್ಞಾನವೆಂದೇ ಕರೆಯಲ್ಪಡುವ ಟೆಸ್ಟ್ ಟ್ಯೂಬ್ ಬೇಬಿಯ ವಿಧಾನದಲ್ಲಿ. ಹೀಗೆ ತಮ್ಮ ವಿಚಿತ್ರ ಹುಟ್ಟಿನಿಂದಲೇ ಸುದ್ದಿಯಾದ ಅಗಸ್ತ್ಯರು 400 ವರ್ಷಗಳ ಕಾಲ ಬದುಕಿದ್ದರಂತೆ. ಎಷ್ಟು ವರ್ಷ ಬದುಕಿದ್ರು ಅನ್ನೋದು ಮುಖ್ಯವಲ್ಲ, ಹೇಗೆ ಬದುಕಿದ್ರು ಅನ್ನೋದು ಮುಖ್ಯ ಅನ್ನೋ ಮಾತಿದೆ. ಈ ಮಹಾಮುನಿ ನಿಜಕ್ಕೂ 400 ವರ್ಷಗಳ ಕಾಲ ಬದುಕಿದ್ರ ಖಂಡಿತ ಗೊತ್ತಿಲ್ಲ. ಆದ್ರೆ ತನ್ನ ಜೀವಿತ ಅವಧಿಯಲ್ಲಿ ಅಗಸ್ತ್ಯರು ಮಾಡಿದ ಸಾಧನೆ ನಿಜಕ್ಕೂ ಅಚ್ಚರಿ ಹುಟ್ಟಿಸುತ್ತೆ. ಈ ದೇಶದ ಸಂಸ್ಕೃತಿ, ಸಾಹಿತ್ಯಕ್ಕೆ ಅಷ್ಟೇ ಯಾಕೆ, ವಿಜ್ಞಾನಕ್ಕೆ ಅಗಸ್ತ್ಯರು ಕೊಟ್ಟ ಕೊಡುಗೆ ಅಪಾರ. ಇವರ ಕುರಿತು ಪೌರಾಣಿಕ ಕಥೆಗಳು ಏನೇ ಇರಲಿ, ಆದರೆ ಇವರು ಸೃಷ್ಟಿಸಿದ ಸಾಹಿತ್ಯವಂತೂ ಸಾರ್ವಕಾಲಿಕ ಸತ್ಯ. ಅಗಸ್ತ್ಯ ಗೀತೆ, ಅಗಸ್ತ್ಯ ನಾಡಿ ಜ್ಯೋತಿಷ್ಯ, ತಮಿಳು ವ್ಯಾಕರಣದಂತಹ ಅದ್ಭುತ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟ ಮಂತ್ರದ್ರಷ್ಟಾರ ಈ ಅಗಸ್ತ್ಯ ಮುನಿ. ಈ ಮಹಾ ಋಷಿ ಬರೆದ ಅಗಸ್ತ್ಯ ಸಂಹಿತ ಅನ್ನೋ ಗ್ರಂಥವಂತೂ ಪ್ರಾಚೀನ ರಸಾಯನಶಾಸ್ತ್ರಕ್ಕೆ ಅದ್ಭುತ ಕೊಡುಗೆ ನೀಡಿದೆ. ವಿಶೇಷ ಅಂದ್ರೆ ಇಡೀ ಭಾರತದಲ್ಲಿ ಅಗಸ್ತ್ಯರನ್ನ ಅತಿ ಹೆಚ್ಚು ಆರಾಧಿಸೋದು, ಪ್ರೀತಿಸೋದು ತಮಿಳುನಾಡಿನಲ್ಲಿ. ಯಾಕಂದ್ರೆ ತಮಿಳು ಭಾಷೆಯ ಹುಟ್ಟಿಗೆ ಕಾರಣರಾಗಿದ್ದೆ ಈ ಅಗಸ್ತ್ಯರು. ಶಿವನ ಆದೇಶದಂತೆ ಉತ್ತರದಿಂದ ದಕ್ಷಿಣಕ್ಕೆ ಬರುವ ಅಗಸ್ತ್ಯರು ತಮಿಳುನಾಡಿನಲ್ಲಿ ಬಂದು ನೆಲೆಸ್ತಾರೆ. ಇಲ್ಲಿನ ಪೋಥಿಯಲ್ಲನ್ನೋ ಬೆಟ್ಟದಲ್ಲಿ ತಪಸ್ಸನ್ನ ಆಚರಿಸಿದ್ದ ಅಗಸ್ತ್ಯರು ಅಲ್ಲೇ ಕುಳಿತು ತಮಿಳು ವ್ಯಾಕರಣ ಗ್ರಂಥವನ್ನ ಬರೆದರಂತೆ. ಹೀಗಾಗಿಯೇ ತಮಿಳು ಮಂದಿಗೆ ಅಗಸ್ತ್ಯರೆಂದರೆ ತುಂಬಾನೇ ಪ್ರೀತಿ. ತಮಿಳು ಭಾಷೆಯ ಮೂಲ ಪುರುಷರಾಗಿರೋ ಈ ಅಗಸ್ತ್ಯರಿಗಾಗಿಯೇ ಇವತ್ತು ತಮಿಳುನಾಡಿನಲ್ಲಿ ಹಲವು ದೇಗುಲಗಳನ್ನ ನಿರ್ಮಿಸಲಾಗಿದೆ. ಹಾಗ ನೋಡಿದ್ರೆ ಅಗಸ್ತ್ಯರಿಗೂ ಕರ್ನಾಟಕಕ್ಕೂ ಸಾಕಷ್ಟು ಸಂಬಂಧವಿದೆ. ಕರ್ನಾಟಕದ ಜೀವನದಿ ಕಾವೇರಿಯ ಉಗಮಕ್ಕೆ ಕಾರಣರಾಗಿದ್ದೆ ಈ ಅಗಸ್ತ್ಯರು. ಇದರ ಹಿಂದೆಯೂ ಒಂದು ಅದ್ಭುತ ಕಥೆ ಇದೆ. ಹಿಂದೆ ತಮಿಳುನಾಡಿನಲ್ಲಿ ಹರಿಯುತ್ತಿದ್ದ ಪಂಚ ನದಿಗಳ ಪೈಕಿ ಪೊನ್ನಿ ಅನ್ನೋ ನದಿಯನ್ನ ತಮ್ಮ ಕಮಂಡಲದಲ್ಲಿ ಬಂಧಿಸಿಡ್ತಾರೆ. ಆಗ ಕಾಗೆಯ ರೂಪ ಧರಿಸಿ ಬರೋ ಗಣೇಶ ಅಗಸ್ತ್ಯರ ಕಮಂಡಲವನ್ನ ಉರುಳಿಸಿ ಪೊನ್ನಿ ನದಿಯ ಶಾಪ ವಿಮೋಚನೆ ಮಾಡ್ತಾನೆ. ಶಾಪ ವಿಮುಕ್ತಳಾದ ಪೊನ್ನಿ ಬಳಿಕ ಕಾವೇರಿಯಾಗಿ ಹರಿತಾಳೆ. ಮಡಿಕೇರಿಯ ಭಾಗಮಂಡಲದಲ್ಲಿರುವ ಅಗಸ್ತ್ಯೇಶ್ವರ ದೇಗುಲ ಈ ಕಾವೇರಿಯ ಹುಟ್ಟಿನ ಕಥೆ ಹೇಳುತ್ತೆ.
ಅಷ್ಟೇ ಅಲ್ಲ, ಅಗಸ್ತ್ಯ ಮಹರ್ಷಿ ಹಾಗೂ ಕರ್ನಾಟಕಕ್ಕಿರೋ ಸಂಬಂಧವನ್ನ ಸಾರಿ ಸಾರಿ ಹೇಳುತ್ತೆ. ಅಗಸ್ತ್ಯರ ಕುರಿತು ಇರೋ ಪೌರಾಣಿಕ ಕಥೆಗಳೇನೇ ಇರಲಿ, ಅಗಸ್ತ್ಯರು ಧಾರ್ಮಿಕ ವ್ಯಕ್ತಿಗಿಂತ ವಿಜ್ಞಾನಿಯಾಗಿ ನಮಗಿಲ್ಲಿ ಕಾಣ್ತಾರೆ. ಇವರ ಅಗಸ್ತ್ಯ ಸಂಹಿತೆಯಲ್ಲಂತೂ ಪ್ರಾಚೀನ ವೈಮಾನಿಕ ಹಾಗೂ ರಸಾಯನ ಶಾಸ್ತ್ರವೇ ಅಡಗಿದೆ. ವಿಮಾನಗಳ ತಯಾರಿಕೆ ಸೂತ್ರಗಳಿಗಿಂತಲೂ ಹೆಚ್ಚಾಗಿ ವಿದ್ಯುತ್ ಶಕ್ತಿ ಸಂಶೋಧನೆಗೆ ಅಗಸ್ತ್ಯರು ತಮ್ಮ ಕೊಡುಗೆ ನೀಡಿದ್ದಾರೆ. ಸಾವಿರದ ಒಂಬೈನೂರ 1936 ಇರಾಕ್ನ ಬಾಗ್ದಾದ್ನಲ್ಲಿ ನಡೆದ ಉತ್ಖನನವೊಂದರಲ್ಲಿ ಪ್ರಾಚೀನ ಬ್ಯಾಟರಿಯ ಮಾದರಿಯೊಂದು ದೊರೆತಿತ್ತು. ಇರಾಕ್ನ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ರೋಜುತ್ ಎಂಬ ಸ್ಥಳದಲ್ಲಿ ಉತ್ಖನನ ನಡೆಸಿದಾಗ ಕಬ್ಬಿಣದ ತುಂಡು ಹಾಗೂ ತಾಮ್ರದ ಸಿಲಿಂಡರ್ ತುಂಬಿದ್ದ 14 ಸೆಂಟಿಮೀಟರ್ ಉದ್ದದ ಮಣ್ಣಿನ ಹೂಜಿಯೊಂದು ಪತ್ತೆಯಾಗಿತ್ತು. ಇರಾಕ್ನಲ್ಲಿ ಪತ್ತೆಯಾಗಿದ್ದ ಆ ಮಣ್ಣಿನ ಹೂಜೆ ಅಗಸ್ತ್ಯ ಮಹರ್ಷಿ ತನ್ನ ಸಂಹಿತೆಯಲ್ಲಿ ವರ್ಣಿಸಿದ್ದ ಬ್ಯಾಟರಿ ಮಾದರಿಯಲ್ಲೇ ಇದ್ದದ್ದು ವಿಶೇಷ. ಇದು ಈ ಹೊತ್ತಿನ ಅದ್ಭುತ ಭಾರತ. ಮುಂದಿನ ಸಂಚಿಕೆಯಲ್ಲಿ ಇಂತಹದ್ದೇ ಮತ್ತೊಂದು ಮಹಾದ್ಭುತದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.